ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಹೆಬ್ರಿ, ಸಮುದಾಯ ಆರೋಗ್ಯ ಕೇಂದ್ರ ಹೆಬ್ರಿ ಮತ್ತು ಪೊಲೀಸ್ ಠಾಣೆ ಹೆಬ್ರಿ ಇವರ ಜನಹಿತಕ್ಕಾಗಿ ಮುಂಜಾಗ್ರತಾ ಪ್ರಕಟಣೆ. ಮುಂದಿನ 18 ದಿನಗಳು ದೇಶಕ್ಕೆ ಬಹಳ ಮಹತ್ವಪೂರ್ಣ ಮತ್ತು ಅನಿವಾರ್ಯದ ಸಂದರ್ಭದಲ್ಲಿ ನಾವಿದ್ದೇವೆ. ಏಪ್ರಿಲ್ ತಿಂಗಳ 14ರವರೆಗೆ ದೇಶ ಲಾಕ್ಡೌನ್ ಆಗಿದ್ದು ನಾವೆಲ್ಲರೂ ಈ ದಿನಗಳಲ್ಲಿ ಮನೆಯಲ್ಲೇ ಇದ್ದು ಕರೋನಾ ಮುಕ್ತ ದೇಶವನ್ನ ಕಟ್ಟುವಲ್ಲಿ ನಾವೆಲ್ಲ ಶ್ರಮಿಸಬೇಕಾಗಿದೆ. ಬಂಧುಗಳೇ, ಅತಿ ಅಗತ್ಯವಿರುವ ಸಂದರ್ಭದಲ್ಲಿ ಮಾತ್ರ ಮನೆಯಿಂದ ಹೊರಗೆ ಬಂದು ವಸ್ತುಗಳನ್ನ ಖರೀದಿಸುವುದು, ಹಾಲು, ಔಷಧ, ಆಹಾರ, ತರಕಾರಿ, ಹಣ್ಣು ಹಂಪಲುಗಳನ್ನ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯ ಬಂದು ಖರೀದಿ ಮಾಡುವುದು, ಉಳಿದ ಸಮಯದಲ್ಲಿ ಬಂದರೆ ಅವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುವುದು. ವ್ಯಾಪಾರಸ್ಥರು ಕೂಡ ಅಗತ್ಯ ವಸ್ತುಗಳನ್ನಲ್ಲದೆ ಬೇರೆ ಯಾವುದೇ ವಸ್ತುಗಳನ್ನ ಮಾರಾಟ ಮಾಡುವಂತಿಲ್ಲ, ಅಲ್ಲದೆ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ದರಕ್ಕೆ ಯಾವುದೇ ವಸ್ತುವನ್ನ ಮಾರಾಟ ಮಾಡುವಂತಿಲ್ಲ. ಅಂತಹ ಪ್ರಕರಣಗಳನ್ನು ಕಂಡುಬಂದಲ್ಲಿ ಅವರಿಗೂ ಕೂಡ ಕೇಸನ್ನು ದಾಖಲಿಸಿ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುವುದು. ಗ್ರಾಹಕರು ಖರೀದಿಗೆ ಬರುವಾಗ ಒಬ್ಬರಿಂದ ಒಬ್ಬರು 1 ಮೀಟರ್ ಅಂತರವನ್ನ ಕಾಯ್ದುಕೊಳ್ಳುವುದು ಮತ್ತು ಗ್ರಾಹಕರು ಮತ್ತು ಅಂಗಡಿಯವರು ಕಡ್ಡಾಯವಾಗಿ ತಮ್ಮ ಮೂಗು ಬಾಯಿಗೆ ಮಾಸ್ಕ್, ಕರವಸ್ತ್ರ ಅಥವಾ ಬಟ್ಟೆಗಳನ್ನ ಧರಿಸುವುದು, ಅನಗತ್ಯವಾಗಿ ಮನೆಯಿಂದ ಹೊರಬಂದು ರಸ್ತೆಯಲ್ಲಿ ತಿರುಗಾಡುವುದು, ಅಲೆದಾಡುವುದು ಅಥವಾ ಗುಂಪು ಸೇರುವವರ ಮೇಲೆ ಕೇಸನ್ನ ದಾಖಲಿಸಲಾಗುವುದು, ಅಲ್ಲದೆ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೂಡ ತೊಡಗಿಸಲಾಗುವುದು. ಪರ ಊರು ಪರದೇಶದಲ್ಲಿ ಬಂದಿರುವಂತಹ ಈ ಊರಿನ ಗ್ರಾಮಸ್ಥರು ತಾವು ಮುಂದಿನ 14 ದಿನಗಳವರೆಗೆ ಮನೆಯಲ್ಲೇ ಇದ್ದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಸಹಕರಿಸಬೇಕು. ಇದು ಕಡ್ಡಾಯ ಆದೇಶವಾಗಿದ್ದು ತಾವೆಲ್ಲ ಮನೆಯಲ್ಲೇ ಇದ್ದು ಆದೇಶವನ್ನ ಪಾಲಿಸದಿದ್ದಲ್ಲಿ ನಿಮ್ಮನ್ನ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎನ್ನುವ ಸೂಚನೆಯನ್ನು ನೀಡುತ್ತಿದ್ದೇವೆ. ಬಂಧುಗಳೇ, ಮನೆಯಿಂದ ಹೊರಗೆ ಬಂದು ವಾಲಿಬಾಲ್, ಕ್ರಿಕೆಟ್, ಇನ್ನಿತರ ಯಾವುದೇ ಚಟುವಟಿಕೆಯನ್ನು ಕೂಡ ಮಾಡದೆ ಕರೋನಾ ವೈರಸ್ ಅನ್ನ ಬಡಿದೋಡಿಸಲು ನಾವು ನೀವೆಲ್ಲ ಒಟ್ಟಾಗಿ ಶ್ರಮಿಸಬೇಕಾಗಿದೆ. ಕರೋನಾ ಭಯಪಡುವ ಅಗತ್ಯವಿಲ್ಲ, ಜಾಗೃತರಾಗಿರಿ, ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಿ ತಮ್ಮ ಆರೋಗ್ಯವನ್ನ. ನಮ್ಮ ಜೀವ ಉಳಿಸುವುದಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಆರಕ್ಷಕರು, ವೈದ್ಯರು ಮತ್ತು ಪೌರ ಕಾರ್ಮಿಕರ ಕೆಲಸವನ್ನ ಸ್ಮರಿಸೋಣ, ಅವರನ್ನ ಗೌರವಿಸೋಣ.